ಸಾಮಾಜಿಕ ಸ್ವಾಸ್ಥ್ಯ ಅದನ್ನು ಕಾಪಾಡಬೇಕು, ಶಾಂತಿ ಸಾಮರಸ್ಯ ಸೌಹಾರ್ದತೆ ಇರಬೇಕು ಅಂತ ತಾವು ಬರೆದ್ರಿ ಸಾಕಷ್ಟು. ಈ ಇದಕ್ಕೆ ಸಂಕ್ಷಿಪ್ತವಾಗಿ ನಮ್ಮ ಪ್ರೇಕ್ಷಕರಿಗೆ ಹೆಂಗೆ ಹೇಳ್ತೀರಿ ಇದನ್ನು? ಅಲ್ಲ, ಯಾವುದೇ ಹೊತ್ತಿನಲ್ಲೂ ಜನರ ಟೀಕೆ ಟಿಪ್ಪಣಿಗೆ ಹೆದರಲೇ ಬೇಡಿ. ನೀವೇನು ಹೊಸ್ತು ಮಾಡ್ಕೋದಾಗ ಫಸ್ಟ್ ಕಾಲ್ ಹೊಡಿತಾರೆ, ಇದು ಯಾಕೆ ಈಗಲೇ ಯಾಕೆ ಹಿಂದೆ ಮಾಡ್ಬೋದಿತ್ತಲ್ಲ ಮತ್ತೆ ಮಾಡ್ಬೋದಿತ್ತು. ಸೊ ಕ್ರಿಟಿಸಿಸಮ್ ಇಸ್ ಕಾಮನ್. ಆಮೇಲೆ ಏನಾಗಬೇಕು, ಅವ್ರ ಹತ್ರ ನೀವು ನಗುತ್ತಾ ಇರಬೇಕು, ದ್ವೇಷ ತೋರಿಸಲೇಬಾರ್ದು. ನಗು ನಲಿವು ನಂದದ ಆತ್ಮವಿಶ್ವಾಸ ನಂಜಿಲ್ಲದ ವರ್ತನೆ ನಮ್ಮವರೇ ಎಲ್ಲ, ನಮ್ರತೆ ನಯನ ಮನೋಹರ ವ್ಯಕ್ತಿತ್ವ ಇದು ನಿಮ್ಮ ಜೊತೆಗಾರನಾಗಬೇಕು. ಹೇಗೆ ಶರ್ಟ್ ಹಾಕ್ಕೊಂಡು ಹೋಗ್ತಿರೋ ಈ ಸದ್ಗುಣಗಳ ಶರ್ಟ್ ಆ ಶರ್ಟ್ ಮೇಲಿದೆ ಎಂಬುದನ್ನು ತಿಳ್ಕೊಬೇಕು. ಎಂದಿಗೂ ಕೂಡ ಆರಂಭದ ಕ್ರಿಟಿಸಿಸಮ್ಗೆ ಒಂದು ನಿಂತು ಹೆದರಬಾರ್ದು. ಯಾರು ಇವತ್ತು ಟೀಕೆ ಮಾಡಿದ್ದಾರೋ ನಾಳೆ ಅವರು ನೂರು ಕಣ್ಣಿನಿಂದ ಕಾಣುತ್ತಾರೆ. ವಾಚಸ್ ಕ್ಯಾಚಸ್ ಮ್ಯಾಚಸ್. ಆಮೇಲೆ ಅವರು ನಿಧಾನವಾಗಿ ಅಪೋಸಿಷನ್ ಮಾಡ್ತಾರೆ. ಈಗ ಟೀಕೆ ಆಮೇಲೆ ಮತ್ತಷ್ಟು ಕಾಲು ಹಿಡಿದು ಎಳಿತಾರೆ ನೀವು ಮಾಡದೇ ಇದ್ದಂಗೆ. ಆಮೇಲೆ ಸಡನ್ನಾಗಿ ಚೇಂಜ್ ಆಗ್ತಾರೆ, ಆಮೇಲೆ ಅಕ್ಸೆಪ್ಟೆನ್ಸ್ ಬರುತ್ತೆ ಅವಾಗ. ಇದು ಗ್ಯಾರಂಟಿ. ಕ್ರಿಟಿಸಿಸಮ್ ಸ್ವಲ್ಪ ಬರುತ್ತೆ, ಅಪೋಸಿಷನ್ ಆಮೇಲೆ ದೀರ್ಘವಾಗಿ ಘೋರವಾಗಿ ಬರುತ್ತದೆ. ಅದನ್ನು ನಗು ನಲುವಿನಿಂದ ನೀವು ಫೇಸ್ ಮಾಡಿದಿರಿ ಅಂದರೆ ನೆಕ್ಸ್ಟ್ ಕಮ್ಸ್ ಅಕ್ಸೆಪ್ಟೆನ್ಸ್, ದೆನ್ ನಿಮ್ಮ ಜೊತೆಗೆ ಅಪ್ರಿಸಿಯೇಷನ್. ನಿಮ್ಮ ಜೊತೆಗೆ ಹೊರಡ್ತಾರೆ ಅವರು, ಆದರೆ ಅವ್ರು ಹೊಗಳಕ್ಕೆ ಬಂದಾಗ ಹಿಂದೆ ನೀ ಹಂಗೆ ಮಾಡಿದ್ದೇನೆ ಯಾವುದನ್ನು ಹೇಳಬಾರ್ದು, ಹೇಳಬಾರ್ದು, ಮೈನಸ್ ಹೇಳಲೇಬಾರ್ದು. ಬಿ ಪಾಸಿಟಿವ್ ಇರಬೇಕು ಅಂದ್ರೆ ಪ್ರಗತಿ. ಬಿ ಪಾಸಿಟಿವ್ ಆಲ್ವೇಸ್ ಇದೆ ಸ್ಮೈಲ್ ಅಪಾನ್ ಯುವರ್ ಫೇಸ್. ಹಂಗೆ ಸ್ಮೈಲ್ ಸೈಲೆನ್ಸ್ ಸಕ್ಸಸ್ ಒಟ್ಟಿಗೆ ಬರುತ್ತೆ. ಸ್ಮೈಲ್ ನಾನಾದ ಕ್ಷಮಿಸಿದೆ ಏನು ಹೇಳ್ಬಾರ್ದು, ನಾವು ಸೋಲೋದಲ್ಲಿ ನಾನಾದ ಕ್ಷಮಿಸಿದೆ, ನೀನು ಪಟ್ಟಿಂಗ ನೀನು ಮೋಸಗಾರ ಬಿಟ್ಬಿಡಿ, ಭಗವಂತ ಇದ್ದಾನೆ ಒಬ್ಬ ನೋಡುವ ಇದ್ದಾನೆ, ಪಂಚಭೂತಗಳಿದ್ದಾವೆ ನೋಡ್ತೇವೆ ಅವು ಕ್ಷಮಿಸುತ್ತವೆ. ಎಷ್ಟಂದರೆ ದೇವಸ್ಥಾನಕ್ಕೆ ನೀವು ಹೋಗುವಾಗ ಪಂಚಭೂತಗಳು ಫಸ್ಟ್ ರಿಪೋರ್ಟ್ ಕೊಡ್ತಾರೆ ದೇವರಿಗೆ ಅಂತಾರೆ ಗುರುಗಳು. ಗಾಳಿ ನೀರು ಬೆಳಕು ಭೂಮಿ ಆಕಾಶ ಇವ ಇಷ್ಟು ಮೋಸಗಾರ, ಇಷ್ಟು ಟೊಳ್ಳು, ಇಷ್ಟು ವ್ಯಭಿಚಾರಿ, ಮಾನಸಿಕ ವ್ಯಭಿಚಾರಿ, ಭಗವಂತ ನಾವು ಭಗವಂತನ ಮುಂದೆ ನಿಂತಾಗ ಅವೆಲ್ಲ ಹೇಳಿರ್ತವೆ, ಇವ ಮೈನಸ್ ಇಷ್ಟಿದೆ ಪ್ಲಸ್ ಇಷ್ಟಿದೆ. ಸೊ ಅದೆಲ್ಲ ಮಾಡಿದ್ರೆ ಸೌಹಾರ್ದತೆ ಅದೆಲ್ಲ ಖಂಡಿತ ಬರ್ಲಿಕ್ಕೆ ಸಾಧ್ಯ. ಸೈಲೆನ್ಸ್ ಮೂಲಕ ಇದ್ರೆ ಸ್ಲೋ ಅಂಡ್ ಸ್ಟಡಿ ಖಂಡಿತ ಪ್ರೋಗ್ರೆಸ್ ಇಸ್ ಕಾಮನ್. ಅದೇ ವಿಕಾಸ ಆಗ್ಲಿಕ್ಕೆ ಇದೆಲ್ಲ ಬಹಳ ಮುಖ್ಯ ಬೇಕು. ಸಾಮಾಜಿಕ ಸ್ವಾಸ್ಥ್ಯ ಶಾಂತಿ ಸೌಹಾರ್ದತೆ ಬೇಕು, ಪ್ರಗತಿ ತನ್ನಿಂದ ಖಂಡಿತ. ಅಡತಡೆ ಇಲ್ಲದೆ ಇಲ್ವೇ ಗುರುಜಿ ಅದೇ ಹೇಳ್ತಾರೆ, ಟೆಸ್ಟ್ ಇರುತ್ತೆ ಟ್ವಿಸ್ಟ್ ಬರುತ್ತೆ ಟ್ರಸ್ಟ್ ಬರುತ್ತೆ. ಟೆಸ್ಟ್ ಫಸ್ಟ್ ಆಮೇಲೆ ಟ್ವಿಸ್ಟ್, ಆ ಟ್ವಿಸ್ಟ್ ಪಾರಾಗುದಿದೆಯಲ್ಲ ಭಾರಿ ಕಷ್ಟ, ಅದಾದ್ಮೇಲೆ ಟ್ರಸ್ಟ್. ನಥಿಂಗ್ ಟು